ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಓ ಮಂಜುನಾಥ್ ಹಾಗೂ ಬೆಂಗಳೂರು ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆವಿ ಗೌತಮ್ ವತಿಯಿಂದ ಕಾಂಗ್ರೆಸ್ ಭವನದಲ್ಲಿ ಅಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ಕಾರ್ಯಕರ್ತರೊಂದಿಗೆ ಸಭೆ. ಇದೇ ತಿಂಗಳು 19ನೇ ತಾರೀಕಿನಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಅಧ್ಯಕ್ಷರು ಇದೆ 19ನೇ ತಾರೀಕು ಪದಗ್ರಹಣ ತಗೊಳ್ಳಿ ಅಂತ ಆದೇಶ ಕೊಟ್ಟಿದ್ದಾರೆ. ನಮ್ಮ ಸೌಭಾಗ್ಯ ಏನಂದ್ರೆ ಅವತ್ತು ನಮ್ಮ ದೇಶದ ಉಕ್ಕಿನ ಮಹಿಳೆ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮದಿನನೂ ಆಗಿರೋದ್ರಿಂದ ಇದು ನಾವು ಆ ದಿನ ನಾವು ಪ್ರಮಾಣ ವಚನ ತಗೊಳ್ಳೋದು ನಮಗೆ ಸೌಭಾಗ್ಯ ಅಂತ ಅನಿಸ್ತಾ ಇದೆ. ಆ ವಿಚಾರವಾಗಿ ನಾವಿವತ್ತು ಎರಡು ಜಿಲ್ಲೆಗಳ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳ ಮೀಟಿಂಗ್ಗಳು ಕರೆದಿದ್ವಿ. ಸೊ ಈ ಮೀಟಿಂಗಲ್ಲಿ 19ನೇ ಕಾರ್ಯಕ್ರಮ ಹೇಗೆ ರೂಪಿಸ್ಬೇಕಂತೇಳಿ ನಾವೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಏನಿವತ್ತು ನಾವು ಮೀಟಿಂಗ್ ಮಾಡಿರೋದು ಉದ್ದೇಶ ಏನಂದರೆ ನಮ್ಮ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ 19ನೇ ತಾರೀಕು ನಮಗೆ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವತ್ತು ನಮಗೆ ಏನು ಅದೃಷ್ಟ ಅಂದರೆ ಉಕ್ಕಿನ ಮಹಿಳೆ ಅಂದರೆ ಹೆಸರು ಇಂದಿರಾ ಗಾಂಧಿ ಅವರು ಹುಟ್ಟಹಬ್ಬದ ದಿನ ಅವತ್ತು ನಮಗೆ ಒಳ್ಳೆಯ ದಿನ ನಮಗೆ ಅವತ್ತು ಪದಗ್ರಹಣ ಅವಕಾಶ ಕೊಟ್ಟಿದ್ದಾರೆ. ಅವತ್ತು ಜನ ಎಲ್ಲ ಬರಬೇಕು ಅಂದ್ಬಿಟ್ಟು ಅವತ್ತಿನ ದಿನ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳಿಗೂ ಮತ್ತು ಎಲ್ಲ ಶೆಲ್ ಅಧ್ಯಕ್ಷರುಗಳಿಗೂ ನಾವು ಕರೆದು ಇವತ್ತು ಒಂದು ಮೀಟಿಂಗ್ ಮಾಡಿದ್ವಿ. ಅವತ್ತು ಎಲ್ಲರೂ ಕಾರ್ಯಕ್ರಮ ಯಶಸ್ಸುಗೊಳಿಸೋದಕ್ಕೆ ಎಲ್ಲರಿಗೂ ಇವತ್ತು ಇವತ್ತಿನ ದಿನ ಸಜ್ಜುಗೊಳಿಸೋದಕ್ಕೆ ಅವಕಾಶ.